ನಮಸ್ತೆ ಎಲ್ಲರಿಗೂ ಈ ಜಗಳಗಳು ಆಮೇಲೆ ಮನಸ್ತಾಪಗಳು ತುಂಬ ಇದ್ದರೂ ಕೂಡ ಈ ಹಬ್ಬ ಹರಿದಿನಗಳಲ್ಲಿ ಜನ ಎಲ್ಲ ಮರೆತು ಬಿಡ್ತಾರೆ ತುಂಬ ಖುಷಿಯಾಗುತ್ತೆ ನಮ್ಮೂರಲ್ಲಿ ಗಣೇಶನ ಹಬ್ಬ ಮತ್ತು ಅದರ ವಿಸರ್ಜನಾ ಕಾರ್ಯಕ್ರಮಗಳು ನಡೀತಾ ಇದೆ ಅದು ನಮ್ಮ ಸುಭಾಷ್ ನಗರ ಅನ್ನೋ ನಾನಿರುವ ಸೋನು ಶಹಜಾನ್ ಅವರ ಮನೆಯಲ್ಲಿ ಇವತ್ತು ಗಣಪತಿ ಬಿಡುವಂಥ ಕಾರ್ಯಕ್ರಮ ಅಂತ ತುಂಬ ಖುಷಿ ಪಡ್ತೀಯ ಜನ ತುಂಬ ಸಂತೋಷ ಆಗುತ್ತೆ ಮಕ್ಕಳನ್ನೆಲ್ಲ ನೋಡಿದಾಗ ಗಣೇಶ ವಿಸರ್ಜನೆ ಬಗ್ಗೆ ನಾನು ವ್ಲಾಗ್ ಮಾಡಿದ್ದೆ ಅದರಲ್ಲಿ ಗಣೇಶ ವಿಸರ್ಜನೆ ಅರ್ಥ ನಾನು ಹೇಳಿದ್ದೆ ಸ್ವಲ್ಪ ವಾಯ್ಸು ಸರಿ ಬಂದಿಲ್ಲ ಸರ್ ಅಂತ ನಮ್ಮ ಕೇಳುಗರೆಲ್ಲ ಕಮೆಂಟ್ ಮಾಡಿದರು ಅದಕ್ಕಾಗಿ ಸಾರಿ ಸರಿಪಡಿಸೋಣ ಅದನ್ನು ವ್ಲಾಗ್ ಮುಂದಿನದ ಮಾಡುವಾಗ ಆದರೂ ಗಣೇಶ ವಿಸರ್ಜನೆ ಅರ್ಥ ತುಂಬ ಸುಂದರವಾಗಿದೆ ಅಂತ ನಮ್ಮ ಗುರುಗಳು ಹೇಳಿದ್ದು ಹೇಳಿದೆ ಮತ್ತೊಮ್ಮೆ ಜ್ಞಾಪಸನ ಗಣೇಶ ಆನೆ ತಲೆಯ ಮುಖದವನು ಅಂತ ಹೇಳಿ ಗಜವೋದನ ಅಂತಾರೆ ಗೊತ್ತಲ್ಲ ನಿಮಗೆ ಅವನು ಮೊದಲು ಪ್ಲಾಸ್ಟಿಕ್ ಸರ್ಜರಿ ಮಗುಕೊಂಡ್ರು ಇತಿಹಾಸದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಬೆಳೆಯುತ್ತೆ ಹೇಗೆ ಅಂತ ನಮ್ಮ ಗುರುಗಳು ವೈಜ್ಞಾನಿಕ ದೃಷ್ಟಿಕೋನದಿಂದ ಅದನ್ನು ವಿಶ್ಲೇಷಿಸಿದರು ಒಂದು ಆಮೇಲೆ ಆ ಮುಖವಾಡ ಹಾಗೆ ಹಾಕೊಳ್ತೀವಲ್ಲ ನಾವು ಜೀವನದಲ್ಲಿ ಅದೇ ಥರ ಮುಖವಾಡ ಹಾಕ್ಕೊಂಡು ಹಾಕ್ಕೊಂಡು ಆ ಮುಖವಾಡವನ್ನು ವಿಸರ್ಜಿಸಲು ಗಣೇಶ ದೊಡ್ಡ ಕೆರೆಯಲ್ಲಿ ಬೀಳೋದು ಅಂದರೆ ಮಾಯೆಯಲ್ಲಿ ಬಿದ್ದು ಆ ಚಿಕ್ಕ ಕೆರೆಯಲ್ಲಿ ವಿವೇಕ ಅನ್ನುವ ಚಿಕ್ಕ ಕೆರೆಯಲ್ಲಿ ಮತ್ತೆ ಎದ್ದು ಬರ್ತಾನೆ ಮುಂದಿನ ವರ್ಷಕ್ಕೆ ಅಂತ ಅದರ ಅರ್ಥ ಅಂತ ನಾನು ಆಗ ಹೇಳಿದ್ದೆ ಆಮೇಲೆ ಸಿದ್ಧಿ ಮತ್ತು ಬುದ್ಧಿ ಅನ್ನುವ ಒಂದು ಇಬ್ಬರು ಹೆಣ್ಣು ಮಕ್ಕಳನ್ನು ಕಾಲ್ಪನಿಕ ರೂಪದಲ್ಲಿ ಮದುವೆ ಮಾಡ್ತಾರೆ ಸುಕೋಮಲ ರೂಪದ್ದು ಅಂತ ಹೇಳಿದ್ದೆ ಸಿದ್ಧಿ ಮತ್ತು ಬುದ್ಧಿ ಸೂಕ್ಷ್ಮ ಅದು ಎಲ್ಲಿ ನಮಗೆ ಬುದ್ಧಿ ಇರುತ್ತೋ ನಾವು ಬುದ್ಧಿಯಿಂದ ಸಿದ್ಧಿಯನ್ನು ಪಡ್ಕೊಳ್ತೀವಿ ಆ ಸಿದ್ಧಿಯನ್ನು ಜನ ನೋಡ್ತಾರೆ ಸೇರ್ತಾರೆ ವಿಸರ್ಜನೆಯ ದಿನದಲ್ಲಿ ಹೌದಾ ನಾವು ಮಾಯ ಆಗೋದರೂ ನಮ್ಮ ಸಿದ್ಧಿ ಏನಾಗಿರುತ್ತೆ ಅಂದರೆ ಜನಗಳ ಮನಸಲ್ಲಿ ಇರುತ್ತೆ ಇದೊಂದು ಅರ್ಥ ಆಮೇಲೆ ಅನುಮಾನ ಇರುತ್ತೆ ನಮ್ಮನ್ನು ಕಾಪಾಡ್ತಾನೆ ಇಲ್ವೋ ದೇವರು ಅಂತ ಆ ಅನುಮಾನ ಇಲಿಯನ್ನು ನೀರಲ್ಲಿ ಮುಳುಗಿಸಿ ಹಾಕಿಬಿಡ್ತೀವಿ ಆಮೇಲೆ ವಿವಿಧ ತಿಂಡಿಗಳನ್ನು ಮಾಡ್ತಾರೆ ಅಂತ ನಾನು ಹೇಳಿದೆ ಚಕ್ಕುಲಿ ಕೋಡುಬಳೆ ಆಮೇಲೆ ಮೋದಕ ಅಂತೆಲ್ಲ ಅದನ್ನು ಮಾಡ್ತಾರೆ ಅಂತ ನಾನು ಹೇಳಿದ್ದೆ ಅದು ಎಣ್ಣೆಯಲ್ಲಿ ಕಾದು ಹುರಿದು ಮಾಡುವಂಥದ್ದು ಜೀವನ ಅನ್ನುವ ಒಂದು ಬೆಂಕಿಯಲ್ಲಿ ಬೆಂದು ಇತರೆ ಇತರ ವ್ಯಕ್ತಿಗಳ ಸಹಾಯದಿಂದ ಹಾಗೆ ರುಚಿಕರವಾದ ಭಕ್ಷ್ಯಗಳಾಗಿ ನಾವು ಮಾರ್ಪಡ್ತೀವಿ ಮೇಲ್ನೋಟಕ್ಕೆ ಗಟ್ಟಿ ಒಳಗಡೆ ಹೋಗ್ತಿದ್ದಂಗೆ ಒಳ್ಳೆ ಸಿಹಿ ಸಿಗುತ್ತೆ ಅರ್ಥ ಏನೇ ಇರಲಿ ಗಮ್ ಗಣಪತಿಯ ನಮಃ ದೂರ್ವ ಪುಷ್ಪ ದೂರ್ವ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳ್ತಾರೆ ಗರಿಕೆ ಸಮರ್ಪಿಸ್ತಾರೆ ಹೌದಾ ಚರಕ ಸಂಹಿತೆ ಶುಶ್ರೂತ ಸಂಹಿತೆಯಲ್ಲಿ ದೂರ್ವೆ ವೇರಿಗೆ ವರ್ಧಕ ಅಂತ ಹೇಳಿ ಹೇಳುವಂಥ ಒಂದು ವರ್ಣನೆ ಇದೆ ಅದು ತಿಳುವಳಿಕೆಗೆ ಯೋಗ್ಯ ಅಂತ ನಾನು ಹೇಳಿದ್ದೆ ಆಮೇಲೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲ ಗರಿಕೆ ಹೂಗಳನ್ನು ದಿನ ಸ್ವೀ ಸಂಗ್ರಹಿಸ್ತಾರೆ ಎಲ್ಲ ಕಡೆ ತಿರುಗಿ ಇದರ ಮೂಲಕ ಜನಗಳಿಗೆ ಸಸ್ಯದ ಮಕ್ಕಳಿಗೆ ಸಸ್ಯದ ಪರಿಚಯ ಆಗುತ್ತೆ ಅಂತ ಹೇಳಿದ್ದೆ ಇದೆಲ್ಲ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಏನೇ ಆಗಲಿ ಇಷ್ಟೆಲ್ಲ ಗಣೇಶನ ಮಹಿಮೆ ಇರುವಂಥ ಒಂದು ವಿಸರ್ಜನೆ ಮಹಿಮೆ ಇರುವಂಥ ಒಂದು ದಿನಗಳಲ್ಲಿ ನಮ್ಮ ಕೋಪತಾಪಗಳನ್ನು ವಿಸರ್ಜಿಸೋಣ ಅದೇನೇ ಇರಲಿ ಈ ಜಗಳ ಬರುತ್ತೆ ಅಂತ ಹೇಳಿದ್ನಲ್ಲ ಆ ಜಗಳ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ ಗುರುಗಳು ಅದನ್ನ ಉಪನ್ಯಾಸ ಮುಂದುವರಿಸ್ತಾ ಹೇಳಿದರು ಅದನ್ನೇ ಇವತ್ತು ಒಂಚೂರು ಮುಂದುವರಿಸ್ತೀನಿ ಮರವನ್ನು ಪ್ರೇತಿಸೋದು ಕಲ್ತ್ಬಿಟ್ರೆ ಮರವನ್ನು ಪ್ರೇತಿಸೋದು ಕಲ್ತುಬಿಟ್ರೆ ಯಾರಲ್ಲೂ ಜಗಳ ಬರಲ್ಲ ಕಂಡ್ರೂ ಮೂಲ ಮರವನ್ನು ಪ್ರೇತಿಸೋದು ಕಲಿಬೇಕು ಅಂತ ಹೇಳಿದರು ಹೌದು ಮರ ಯಾವತ್ತೂ ನಮಗೆ ಮೂಲ ಅಲ್ವಾ ಈಗ ಗಂಡ ಹೆಂಡ್ತಿಗೆ ಜಗಳ ಬರುತ್ತೆ ಅಂತ ಇಟ್ಕೊಳ್ಳಿ ಮದುವೆ ಆದ ವಸ್ತ್ರ ಚೆನ್ನಾಗಿರ್ತಾರೆ ಗಂಡ ಹೆಂಡ್ತಿಗೆ ಜಗಳ ಬರುತ್ತೆ ಆಮೇಲೆ ಮಕ್ಕಳಾದಾಗ ಮಕ್ಳ ಮೇಲೆ ಪ್ರೀತಿ ತಿರುಗುತ್ತೆ ಎಲ್ಲ ಕುಟುಂಬದವರಿಗೂ ಆಗ ಅಮ್ಮನಿಗೆ ಸ್ವಭಾವತಃ ಆ ಮಗುವಿನ ತಾಯಿಯಾದ ಅಮ್ಮನಿಗೆ ತಾನು ನೆಗ್ಲೆಕ್ಟ್ ಆಗ್ತಿದ್ದೀನಿ ಅಂತ ಅನ್ನೋ ಭಾವನೆ ಬರಬಾರ್ದು ಅದಕ್ಕೆ ಒಂದು ಕೆಲಸ ಮಾಡಬೇಕು ಆ ತಾಯಿಯನ್ನ ಮರವನ್ನು ಸದಾ ಪ್ರೀತಿಸುವಂತೆ ನೋಡ್ಕೋದು ನಮ್ಗೆ ಜನ್ಮ ಕೊಟ್ಟ ತಾಯಿ ಆಗಲಿ ಅಥವಾ ನಮ್ಮ ಕೈ ಹಿಡಿದ ಆಗಲಿ ಅಕ್ಕ ತಂಗಿಯರೇ ಯಾರೇ ಆಗಲಿ ಎಲ್ಲ ನಮ್ಮ ಕುಟುಂಬದಲ್ಲಿ ಬರುವ ಎಲ್ಲ ಹೆಣ್ಣು ಮಕ್ಕಳು ತಾಯಿ ಸ್ವರೂಪವೇ ಅವರು ಒಂದೊಂದು ಕಾಲದಲ್ಲಿ ತಾಯಿಯರೇ ಹಾಕ್ತಾರಲ್ಲ ಹೌದಾ ಅವರನ್ನೆಲ್ಲ ಪ್ರೀತಿಸುವುದನ್ನು ಕಲ್ತುಬಿಟ್ರೆ ಯಾವತ್ತೂ ಜಗಳ ಬರಲ್ಲ ಅಂತ ಹೇಳಿ ನಗ್ತಿದ್ರು ಆದರೆ ಇವತ್ತೇನಾಗಿದೆ ಅಂದರೆ ಮರವನ್ನು ಪ್ರೀತಿಸೋದ್ರ ಬದಲು ಮರದ ಒಂದು ಫಲವನ್ನು ನಾವು ಪ್ರೀತಿಸಿ ಅಯ್ಯೋ ಮರನೇ ಮರೆತು ಬಿಡ್ತೀವಿ ಅಲ್ವಾ ಕತ್ತೆ ಮತ್ತು ಸಿದ್ದಯ್ಯ ಅಂತ ಹೇಳಿ ಸಿದ್ಧಲಿಂಗಯ್ಯನವರು ಬರೆದಿದ್ದರು ಅನ್ನೋ ಪಟ್ಟಣದಾಗೆ ಸಿದ್ದಯ್ಯ ಅನ್ನೋ ಅರಸ ಇದ್ದ ಕತ್ತೆ ಅವನ ಒಡನಾಡಿ ಅಂತ ಹೇಳಿದರು ಆ ಕತ್ತೆ ಅವನ ಒಡನಾಡಿ ಆಗಿದ್ದಾಗ ರಾಜನ ಪಟ್ಟದ ಕುದುರೆ ಚಟ್ಟಂತು ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಅಷ್ಟು ಮೌಲ್ಯಯುತವಾದ ಗೆಳೆತನ ಆಗಿತ್ತು ಅವ್ರದ್ದು ಅವನು ಏನಾದ ಅಂದರೆ ಒಂದಿನ ಹೀಗೆ ಇರ್ಬೇಕಾದ್ರೆ ಕತ್ತೆ ಸತ್ತೋಯ್ತು ಅಂತ ಹೇಳ್ತಾರೆ ಆಗ ಅವನು ಸಮಾಧಿ ಮಾಡಿದಂತೆ ಊರ ನಾಲ್ಕು ದಾರಿ ಎಸಿರುವ ಜಾಗದಲ್ಲಿ ಆಗ ಎಲ್ಲರೂ ಅದನ್ನ ಅವನ ಕೈ ಮುಗಿತಿರೋದು ಇಡ್ತಿರೋದು ನೋಡಿ ಅದು ಸಿದ್ಧನ ಸಮಾಧಿ ಅಂತ ತಿಳ್ಕೊಂಡು ಕೈ ಮುಗಿದು ಹರಕೆ ಹೇಳ್ಕೊಂಡು ಹೋಗಿ ಅದೊಂದು ದೊಡ್ಡ ದೇವಸ್ಥಾನನೇ ಆಯ್ತಂತೆ ಆದರೆ ಸಿದ್ಧಾಗ್ಯ ಮರಳು ಬಂದವನು ಇದು ಕತ್ತೆ ಸಮಾಧಿ ಅಂತ ಹೇಳಿದಾಗ ಯಾರೂ ನಂಬಲಿಲ್ಲಂತೆ ಅವನನ್ನು ಹೊಡೆದ್ರಂತೆ ಎಲ್ಲರೂ ಹಿಂಗೆ ಬುದ್ಧಿ ಇಲ್ಲ ಅಂತ ಈ ಥರ ದಾರಿಯನ್ನು ಹಾಕಿಕೊಟ್ಟವನನ್ನೇ ಮರೆಯೋದು ಜನರ ಸ್ವಭಾವ ಅಂತ ಅವರು ಹೇಳ್ತಾರೆ ಅಂದರೆ ನಿಜ ಹೇಳಕ್ಕೆ ಹೋದರೆ ಇದ್ದಿದಂಗೆ ಹೇಳಿದ್ರೆ ಎದ್ದು ಬಂದು ಎದೇ ಬಂದ ಅಂತ ಹೇಳ್ತಾರೆ ನೋಡಿ ಅದರಿಂದನೇ ನಮ್ಮ ಗುರುಗಳು ಹೇಳಿದ್ದು ಮರವನ್ನು ನಾವು ಪ್ರೀತಿಸೋದು ಕಲ್ತ್ರೆ ಇಂಥ ಅಜ್ಞಾನಗಳನ್ನೆಲ್ಲ ದೂರ ಮಾಡ್ಬೋದು ಆದರೆ ಅದರ ಫಲವನ್ನು ನಾವು ಪ್ರೀತಿಸೋದ್ರಿಂದ ಎಲೆಯನ್ನು ಪ್ರೀತಿಸೋದ್ರಿಂದ ಚಿಗುರನ್ನು ಪ್ರೀತಿಸೋದ್ರಿಂದ ನಾವು ಅಲ್ಪಜ್ಞಾನಿಗಳಾಗ್ತೀವಿ ಅಂತ ವಾಲ್ಮೀಕಿ ಋಷಿ ನೋಡಿ ಅವನು ವ್ಯಾದ ಆಗಿದ್ದ ಬೇಡ ಆಗಿದ್ದ ಅಂತ ಹೇಳಿ ಒಂದು ವರ್ಣನೆ ಬರುತ್ತೆ ಜ್ವರ ಅಂತ ಅವನ ಹೆಸರಾಗಿತ್ತು ಅಂತ ಅವನು ಮರ 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 ಅಂತ ಹೇಳಪ್ಪ ನಿನ್ನ ಜನ್ಮದ ಎಲ್ಲ ಪಾಪಗಳು ಹೋಗುತ್ತೆ ಅಂತ ಹೇಳಿದ್ರಂತೆ ಅವನು ಮರ 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 ಅಂದಾಗ ರಾಮ 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 ಅಂದ ಅವನು ವಾಲ್ಮೀಕಿ ಆಗಲಿಲ್ವಾ ಹಾಗೆ ಆ ಮರವನ್ನು ಎಷ್ಟು ಪ್ರೀತಿಸಿದ ನೋಡಿ ಅದರಿಂದನೇ ಅವನು ಎಷ್ಟೇ ಪ್ರ ರಾಮಾಯಣದಂಥ ಮೂಲ ಕಾವ್ಯವನ್ನು ಕೊಟ್ಟು ಅದು ಅನೇಕ ಹಣ್ಣು ಹೂವು ಕಾಯಿಗಳಾಗಿ ಬೆಳೆದು ಜಗತ್ತೆಲ್ಲ ವ್ಯಾಪಿಸಿದೆ ಆದರೆ ಅವನು ಮೂಲ ಮರವನ್ನು ಮರೆತಿಲ್ಲ ಇವತ್ತಿಗೂ ಅಂತ ಹೇಳ್ದಾಗ್ತಿದ್ರು ಏನೇ ಆಗಲಿ ಇಷ್ಟೆಲ್ಲ ವಿಷಯನ ಗಣಪತಿ ಹಬ್ಬದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ